ಇನ್ನು ಬಿಬಿಎಂಪಿ ಎಲೆಕ್ಷನ್ಗೆ ಕಾಂಗ್ರೆಸ್ ಮಹಾತಂತ್ರವನ್ನು ಹೆಣಿತಾ ಇದೆ. ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಲೆಕ್ಕಾಚಾರವೂ ನಡೀತಾ ಇದೆ. ವರ್ಷಾಂತ್ಯಕ್ಕೆ ಬಿಬಿಎಂಪಿ ಎಲೆಕ್ಷನ್ ನಡೆಸಲು ಪ್ಲಾನ್, ನವೆಂಬರ್ ಅಥವಾ ಡಿಸೆಂಬರ್ಗೆ ಬೃಹತ್ ಫೈಟ್ ಕನ್ಫರ್ಮ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲೆಕ್ಷನ್ ಯಾವಾಗ? ಪ್ರತಿಯೊಬ್ಬರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ಬಹುಶಃ ಈ ವರ್ಷಾಂತ್ಯದ ವೇಳೆಗೆ ಬಿಬಿಎಂಪಿ ಎಲೆಕ್ಷನ್ ನಡೆಯಬಹುದಾದಂಥ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿಯೇ ರಾಜ್ಯ ಸರ್ಕಾರ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ, ಐ ಮೀನ್ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ಸರ್ಕಾರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷವೂ ಸಹ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ನವೆಂಬರ್ ಅಥವಾ ಡಿಸೆಂಬರ್ಗೆ ಬೃಹತ್ ಫೈಟ್ ನಡೆಯಬಹುದಾದಂಥ ಸಾಧ್ಯತೆ ಇದೆ. ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ ನಾಯಕರು ಆಲ್ರೆಡಿ ಚರ್ಚೆ ಶುರು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೆ ಸಭೆ, ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಬೆಂಗಳೂರು ಭಾಗದ ಸಚಿವರ ಜೊತೆಗೆ ಮಹತ್ವದ ಮಾತುಕತೆ. ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್ ಮತ್ತಿತರರು ಸಭೆಯಲ್ಲಿ ಭಾಗಿ. ಬಿಬಿಎಂಪಿ ಎಲೆಕ್ಷನ್ ಯಾವಾಗ ನಡೆಸಬೇಕು? 243 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸುವ ಸಂಬಂಧ ಚರ್ಚೆ. 198 ವಾರ್ಡ್ ಸಂಖ್ಯೆ 243 ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ. ಬಿಜೆಪಿ ಸರ್ಕಾರ ನಿಗದಿ ಮಾಡಿರತಕ್ಕಂಥ ಮೀಸಲನ್ನ ಬದಲಾವಣೆ ಮಾಡಬಹುದು. ಆ ಒಂದು ಸುಳಿವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಸೊ ಈಗ 243 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸಬೇಕು ಅಂತ ಕಾಂಗ್ರೆಸ್ ಸಹ ಫೈನಲ್ ಆಗಿದೆ. 198 243 ವಾರ್ಡ್ಗಳಿಗೆ ಏನು ಬಿಜೆಪಿ ಹೆಚ್ಚಿಸಿತ್ತು ವಾರ್ಡ್ಗಳನ್ನು, ವಾರ್ಡ್ಗಳ ವಿಂಗಡಣೆ, ಪುನರ್ವಿಂಗಡಣೆ ಏನು ಮಾಡಿತ್ತು, ಓಕೆ, ಅದಕ್ಕೆ ಓಕೆ ಅಂದಿದೆ ಕಾಂಗ್ರೆಸ್. 243 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸಬೇಕು ಮತ್ತು ಅದಕ್ಕೆ ಮತ್ತೆ ಈಗ ಕಡಿಮೆ ಮಾಡ್ಕೊಳ್ಳೋದು ಅಥವಾ ವಾರ್ಡ್ಗಳನ್ನು ಪರಿಷ್ಕರಣೆ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ, ಮತ್ತೆ ಅದು ಕೋರ್ಟ್ಗೆ ಹೋಗುತ್ತೆ. ಆದರೆ ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವೊಂದನ್ನು ಬಿಟ್ಕೊಟ್ಟಿದ್ದಾರೆ. There are a lot of issues. I don't want to comment it right now. I'll comment it later. Now I am going to Hebbal flyover. We want to come out with a permanent solution on the traffic of Bangalore. So we have started on that job. That I look it. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲರೂ ಕೂಡ ಎಲ್ಲರೂ ಬೇಕು ಸಿಕ್ಕದಾಗೆ ಈ ಟ್ರ್ಯಾಕ್ಟರ್ ಅವರು ಲಾರಿ ಅವರು ತೆಗೆದುಕೊಂಡು ಹೋಗಿ ಡಂಪ್ ಮಾಡ್ತಾ ಇದಾರೆ. ರೋಡ್ಗಳ ಪಕ್ಕ, ನ್ಯಾಷನಲ್ ಹೈವೇ ಪಕ್ಕ ಎಲ್ಲಾ ರೋಡ್ಗಳಲ್ಲೂ ಆಗ್ತಾ ಇದಾರೆ. ಅದಕ್ಕೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದೀವಿ, ಎಲ್ಲರ ಮೇಲೂ ಯಾರ ಆತರ ಎತ್ಕೊಂಡು ಹೋಗಿ ಆಗ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ. ಡಂಪಿಂಗ್, ಬೆಂಗಳೂರು ನಗರನ ಸ್ವಚ್ಛವಾಗಿಡಬೇಕು. ಆ ರೋಡ್ಗಳ ಪಕ್ಕ ಫುಟ್ಪಾತ್ಗಳಲ್ಲಿ ಎಲ್ಲ ಹೋಗಿ ಕಸಗಳನ್ನೆಲ್ಲ ಹಾಕ್ತಾ ಇದಾರೆ. ಈಗ ಒಂದು ಮೊದಲನೇದಾಗಿ ವಿಧಾನ ಪರಿಷತ್ ಉಪಚುನಾವಣೆ ಇಳಿದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಇತ್ತು. ಮತ್ತೆ ಎರಡನೇದಾಗಿ ಬಿಬಿಎಂಪಿ ಚುನಾವಣೆ ಕೂಡ ಇತ್ತು. ಅದರ ಚುನಾವಣೆ ಬಗ್ಗೆ ಕೂಡ ಹೇಗೆ ಮಾಡಬೇಕು ಏನು ಅಂತ ಅಂತೆಲ್ಲ ನಗರದ ಸಚಿವರುಗಳು, ಸುರ್ಜಾವರ ಅವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಎಲ್ರಿಗೂ ಬೇಗ ಚುನಾವಣೆ ಮಾಡಬೇಕು ಅಂತಾನೆ. ಆದರೆ ಆ ಡಿಲಿಮಿಟೇಷನ್ಸಲ್ಲಿ ಸಾಕಷ್ಟು ತಪ್ಪುಗಳಾಗೋಗಿತ್ತು. ಅದರಿಂದ ಹೇಗೆ ಮಾಡಬೇಕು ಏನು ಅಂತ ಅಷ್ಟೇ. 198 ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಹೊಸ ಕಾನೂನು ಈಗ ಜಾರಿಗೆ ಬಂದ್ಬಿಟ್ಟಿದೆ, 250 ಬಂದಿದೆ. ಅದರಲ್ಲಿ 243 ಹಿಂದಿನ ಸರ್ಕಾರ ಮಾಡಿಕೊಂಡಿದ್ದಾರೆ. ಹಿಂದಿನ ಸರ್ಕಾರ